ಕರ್ನಾಟಕದಲ್ಲಿ COVID-19 ಸೆಂಟರ್ವನ್ನು ಸ್ಥಾಪನೆ ಮಾಡ್ಯಾರು. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ. ಈಗ ಬೆಳಗಾವಿದವರೊಬ್ಬರು ಡಾಕ್ಟರ್ ಇರಬೇಕಾಯ್ತು ಇಲ್ಲಿ. ಅವರು ಪೇಷಂಟ್ಗಳು ಟ್ರೀಟ್ಮೆಂಟ್ಗೆ ಇಲ್ಲಿ ಯಾವುದೇ ತರ ಡಾಕ್ಟರ್ ಒಳಗೆ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಕಾಟಾಚಾರಕ್ಕೆ ಒಂದೆರಡು ಮಾತ್ರೆಗಳನ್ನ ಕೊಡುದು, ಅವ್ರಿಗೆ ಸಫಿಶಿಯಂಟ್ ಇನ್ನೂ ಊಟದ ವ್ಯವಸ್ಥೆ ಆಗಿಲ್ಲ, ಇವರಿಗೆ ತಹಸೀಲ್ದಾರ್ ಅವ್ರಿಗೆ ಇನ್ನೂ ರೇಷನ್ ಸಿಕ್ಕಿಲ್ಲ. ಈಗ ಸ್ವಲ್ಪ ಅಲ್ಲಿ ಇಲ್ಲಿ ಕೇಳ್ಕೊಂಡು ಮಾಡ್ಕೊಂಡು ತರಾಕತ್ತಾರು. ಅದಕ್ಕಾಗಿ ಇವತ್ ನಾವು ಮಾಧ್ಯಮಕ್ಕೆ ಹೇಳ್ಬೇಕಂದ್ರ, ಇಲ್ಲಿ ಇರ್ತಕ್ಕಂತ ಶಾಸಕರ ಕಾಟಾಚಾರಕ್ಕೆ ಬಂದ ಕೋವಿಡ್ ಸೆಂಟರ್ ಅನ್ನ ನೋಡಿ ಹೋಗ್ಯಾರು. ಅದಕ್ಕಾಗಿ ಈ ತಾಲೂಕಿನ್ಯಾಗ ಕೊರೋನಾ ಪಾಸಿಟಿವ್ ಕೇಸ್ಗಳು ಹೆಚ್ಚಾಗ ಮಾನ್ಯ ತಹಸೀಲ್ದಾರ್ ಗೆಜ್ಜೆ ಸಾಹೇಬರ್ ಅವರ ಕಾರಣ. ಅದಕ್ಕಾಗಿ ಇದನ್ನ ಎಚ್ಚೆತ್ತುಕೊಳ್ಳಬೇಕು. ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡ ಮುಂದಿನ ಕ್ರಮವನ್ನು ತಗೋಬೇಕು. ನಾನು ಜಿಲ್ಲಾಧಿಕಾರಿ ಮುಖಾಂತರ ಹೇಳಬೇಕು, ಇವತ್ತು ಮಾಧ್ಯಮದವ್ರಿಗೆ ಹೇಳ್ಬೇಕೇನಂದ್ರ, ಇವತ್ತು ಕೋವಿಡ್ ಸೆಂಟರ್ದಾಗ ಬಹಳ ಈ ರಾಯಬಾಗ ತಾಲೂಕನ ಇವತ್ತು ಕೋವಿಡ್ ನಿನ್ನೆ ಒಂದು ಡೆತ್ ಆಗೈತಿ ಕುಲಕರ್ಣಿ ಅಂತ ಹೇಳಿ. ಅದಕ್ಕಾಗಿ ಏನ ಆದ್ರೆ ಬಿ ಇದಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಹೊಣೆಗಾರ ಆತಾರು. ಪೂರಾ ಎಲ್ಲ ಲಾಕ್ಡೌನ್ ಮಾಡ್ರಿ, ಮತ್ತೆ ಅವ್ರ ಎಲ್ಲೆಲ್ಲಿ ಪ್ರವಾಸ ಮಾಡಿ ಬಂದಾರೋ ಅದನ್ನೆಲ್ಲ ರಿಜಿಸ್ಟರ್ ತೆಗೆದ ಅವ್ರನ್ನೆಲ್ಲ ಹೋಮ್ ಕ್ವಾರಂಟೈನ್ ಮಾಡುವಂತ ವ್ಯವಸ್ಥೆಯಲ್ಲಿ ಇವತ್ತು ತಾಲೂಕು ಆಡಳಿತ ನಿರ್ಲಕ್ಷ್ಯ ತೋರೈತಿ. ಇದಕ್ಕೆ ನಾವು ಜಿಲ್ಲಾಧಿಕಾರಿಗೆ ಆಗಲಿ ಮತ್ತು ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಮಾಧ್ಯಮದ ಮುಖಾಂತರ ಹೇಳ್ತೇವೆ. ಅರುಣ್ ಟಕ್ಕನ್ ಅವ್ರ ರಾಯಬಾಗ್ ಸರ್ ಕಸ್ಬರಿ ಹೋದ ಯಾರು ಕಸ್ಬರಿ ಕಸ್ಬರಿ ಯಾರು ಹೋದ ಕಸ್ಬರಿ ಮನೆಗೆ ಹೋದಾನು ಬರ್ಕೋದ್ರೆ ಬರ್ಕೋದ್ರ ಚಿಮ್ಮತ್ತಿಲ್ಲ ಸರ್ ಒಬ್ರಿ ಅವ್ರಿ ಇಡ್ರಿ ನಾನು ಒಟ್ಟು ನಾನ್ ಮಾಡ್ಕೋತೀರ ಮತ್ತು ರಾಯಬಾಗದಲ್ಲಿ COVID-19 ಸೆಂಟರ್ವನ್ನು ಸ್ಥಾಪನೆ ಮಾಡ್ಯಾರು. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ. ಈಗ ಬೆಳಗಾವಿದವರೊಬ್ಬರು ಡಾಕ್ಟರ್ ಇರಬೇಕಾಯ್ತು ಇಲ್ಲಿ. ಅವರು ಪೇಷಂಟ್ಗಳು ಟ್ರೀಟ್ಮೆಂಟ್ಗೆ ಇಲ್ಲಿ ಯಾವುದೇ ತರ ಡಾಕ್ಟರ್ ಒಳಗೆ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಕಾಟಾಚಾರಕ್ಕೆ ಒಂದೆರಡು ಮಾತ್ರೆಗಳನ್ನ ಕೊಡುದು, ಅವ್ರಿಗೆ ಸಫಿಶಿಯಂಟ್ ಇನ್ನೂ ಊಟದ ವ್ಯವಸ್ಥೆ ಆಗಿಲ್ಲ, ಇವರಿಗೆ ತಹಸೀಲ್ದಾರ್ ಅವ್ರಿಗೆ ಇನ್ನೂ ರೇಷನ್ ಸಿಕ್ಕಿಲ್ಲ. ಈಗ ಸ್ವಲ್ಪ ಅಲ್ಲಿ ಇಲ್ಲಿ ಕೇಳ್ಕೊಂಡು ಮಾಡ್ಕೊಂಡು ತರಾಕತ್ತಾರು. ಅದಕ್ಕಾಗಿ ಇವತ್ತು ನಾವು ಮಾಧ್ಯಮಕ್ಕೆ ಹೇಳ್ಬೇಕಂದ್ರ, ಇಲ್ಲಿ ಇರ್ತಕ್ಕಂತ ಶಾಸಕರ ಕಾಟಾಚಾರಕ್ಕೆ ಬಂದ ಕೋವಿಡ್ ಸೆಂಟರ್ ಅನ್ನ ನೋಡಿ ಹೋಗ್ಯಾರು. ಅದಕ್ಕಾಗಿ ಈ ತಾಲೂಕಿನ್ಯಾಗ ಕೊರೋನಾ ಪಾಸಿಟಿವ್ ಕೇಸ್ಗಳು ಹೆಚ್ಚಾಗ ಮಾನ್ಯ ತಹಸೀಲ್ದಾರ್ ಗೆಜ್ಜೆ ಸಾಹೇಬರ್ ಅವರ ಕಾರಣ. ಅದಕ್ಕಾಗಿ ಇದನ್ನ ಎಚ್ಚೆತ್ತುಕೊಳ್ಳಬೇಕು. ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡ ಮುಂದಿನ ಕ್ರಮವನ್ನು ತಗೋಬೇಕು. ನಾನು ಜಿಲ್ಲಾಧಿಕಾರಿ ಮುಖಾಂತರ ಹೇಳ್ಬೇಕು, ಇವತ್ತು ಮಾಧ್ಯಮದವ್ರಿಗೆ ಹೇಳ್ಬೇಕೇನಂದ್ರ, ಇವತ್ತು ಕೋವಿಡ್ ಸೆಂಟರ್ದಾಗ ಬಹಳ ಈ ರಾಯಬಾಗ ತಾಲೂಕನ ಇವತ್ತು ಕೋವಿಡ್ ನಿನ್ನೆ ಒಂದು ಡೆತ್ ಆಗೈತಿ ಕುಲಕರ್ಣಿ ಅಂತ ಹೇಳಿ. ಅದಕ್ಕಾಗಿ ಏನ ಆದ್ರೆ ಬಿ ಇದಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಹೊಣೆಗಾರ ಆತಾರು. ಪೂರಾ ಎಲ್ಲ ಲಾಕ್ಡೌನ್ ಮಾಡ್ರಿ, ಮತ್ತೆ ಅವ್ರ ಎಲ್ಲೆಲ್ಲಿ ಪ್ರವಾಸ ಮಾಡಿ ಬಂದಾರೋ ಅದನ್ನೆಲ್ಲ ರಿಜಿಸ್ಟರ್ ತೆಗೆದ ಅವ್ರನ್ನೆಲ್ಲ ಹೋಮ್ ಕ್ವಾರಂಟೈನ್ ಮಾಡುವಂತ ವ್ಯವಸ್ಥೆಯಲ್ಲಿ ಇವತ್ತು ತಾಲೂಕು ಆಡಳಿತ ನಿರ್ಲಕ್ಷ್ಯ ತೋರೈತಿ. ಇದಕ್ಕೆ ನಾವು ಜಿಲ್ಲಾಧಿಕಾರಿಗೆ ಆಗಲಿ ಮತ್ತು ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಮಾಧ್ಯಮದ ಮುಖಾಂತರ ಹೇಳ್ತೇವೆ. ಅರುಣ್ ಟಕ್ಕನ್ ಅವ್ರ ರಾಯಬಾಗ್. ಬಿಡಿ 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 ಬಿಡಿ
ಬೇಡ ಬೇಡ ಸರ್, ಕೆಲಸ ಮಾಡಿ ಸರ್. ಕಸಬರಿಗೆ ಹೋದ ಯಾರು ಕಸಬರಿ ಮನೆಗೆ ಹೋದಾನು ಬರ್ಕೋದ್ರೆ ಬರ್ಕೋಲ್ರ ಚಿಮ್ಮಸೈತಿಲ್ಲ ಸರ್. ಒಬ್ರಿ ಅವ್ರಿ ಇಡ್ರಿ, ನಾನು ಒಟ್ಟು ನಾನು ಮಾಡ್ಕೋತಿರ ರಾಯಬಾಗದಲ್ಲಿ ಕೋವಿಡ್ 19 ಸೆಂಟರ್ವನ್ನು ಸ್ಥಾಪನೆ ಮಾಡ್ಯಾರು. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ. ಈಗ ಬೆಳಗಾವಿದವರೊಬ್ಬರು ಡಾಕ್ಟರ್ ಇರಬೇಕಾಯ್ತು ಇಲ್ಲಿ ಅವರು ಪೇಷಂಟ್ಗಳ ಟ್ರೀಟ್ಮೆಂಟ್ಗೆ. ಇಲ್ಲಿ ಯಾವುದೇ ತರ ಡಾಕ್ಟರ್ ಒಳಗೆ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಕಾಟಾಚಾರಕ್ಕೆ ಒಂದೆರಡು ಮಾತ್ರೆಗಳು ಕೊಡುದು ಅವ್ರಿಗೆ ಸಫಿಶಿಯಂಟ್. ಇನ್ನೂ ಊಟದ ವ್ಯವಸ್ಥೆ ಆಗಿಲ್ಲ ಇವ್ರಿಗೆ, ತಹಸೀಲ್ದಾರ್ ಅವ್ರಿಗೆ ಇನ್ನೂ ರೇಷನ್ ಸಿಕ್ಕಿಲ್ಲ. ಈಗ ಸ್ವಲ್ಪ ಅಲ್ಲಿ ಇಲ್ಲಿ ಕೇಳ್ಕೊಂಡು ಮಾಡ್ಕೊಂಡು ತರಕತ್ತಾರು. ಅದಕ್ಕಾಗಿ ಇವತ್ ನಾವು ಮಾಧ್ಯಮಕ್ಕೆ ಹೇಳ್ಬೇಕಂದ್ರ ಇಲ್ಲಿ ಇರ್ತಕ್ಕಂತ ಶಾಸಕರ ಕಾಟಾಚಾರಕ್ಕೆ ಬಂದ ಕೋವಿಡ್ ಸೆಂಟರ್ ಅನ್ನ ನೋಡಿ ಹೋಗ್ಯಾರು. ಅದಕ್ಕಾಗಿ ಈ ತಾಲೂಕಿನ್ಯಾಗ ಕೊರೋನಾ ಪಾಸಿಟಿವ್ ಕೇಸ್ಗಳು ಹೆಚ್ಚಕ್ಕೆ ಮಾನ್ಯ ತಹಸೀಲ್ದಾರ್ ಗೆಜ್ಜೆ ಸಾಹೇಬರ್ ಅವರ ಕಾರಣ. ಅದಕ್ಕಾಗಿ ಇದನ್ನ ಎಚ್ಚೆತ್ತುಕೊಳ್ಳಬೇಕು. ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡ ಮುಂದಿನ ಕ್ರಮವನ್ನು ತಗೋಬೇಕು. ನಾನು ಜಿಲ್ಲಾಧಿಕಾರಿ ಮುಖಾಂತರ ಹೇಳಬೇಕು, ಇವತ್ತು ಮಾಧ್ಯಮದವ್ರಿಗೆ ಹೇಳ್ಬೇಕೇನಂದ್ರ, ಇವತ್ತು ಕೋವಿಡ್ ಸೆಂಟರ್ದಾಗ ಭಾಳ ಈ ರಾಯಬಾಗ ತಾಲೂಕನ ಇವತ್ತು ಕೋವಿಡ್ ನಿನ್ನೆ ಒಂದು ಡೆತ್ ಆಗೈತಿ ಕುಲಕರ್ಣಿ ಅಂತ ಹೇಳಿ. ಅದಕ್ಕೆ ಏನ ಆದ್ರ ಬಿ ಇದಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಹೊಣೆಗಾರ ಆತಾರು. ಪೂರಾ ಎಲ್ಲ ಲಾಕ್ಡೌನ್ ಮಾಡ್ರಿ, ಮತ್ತೆ ಅವ್ರ ಎಲ್ಲೆಲ್ಲಿ ಪ್ರವಾಸ ಮಾಡಿ ಬಂದಾರೋ ಅದನ್ನೆಲ್ಲ ರಿಜಿಸ್ಟರ್ ತೆಗೆದ ಅವ್ರನ್ನೆಲ್ಲ ಹೋಮ್ ಕ್ವಾರಂಟೈನ್ ಮಾಡುವಂತ ವ್ಯವಸ್ಥೆಯಲ್ಲಿ ಇವತ್ತು ತಾಲೂಕು ಆಡಳಿತ ನಿರ್ಲಕ್ಷ್ಯ ತೋರೈತಿ. ಇದಕ್ಕೆ ನಾವು ಜಿಲ್ಲಾಧಿಕಾರಿಗೆ ಆಗಲಿ ಮತ್ತು ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಮಾಧ್ಯಮದ ಮುಖಾಂತರ ಹೇಳ್ತೇವೆ. ಅರುಣ್ ಟಕ್ಕನ್ ಅವ್ರ ರಾಯಬಾಗ್. ಸರ್ ಕಸಬರಿ ಹೋದ ಯಾರು ಯಾರು ಕಸಬರಿ ಹೋದ್ರೆ ಆರ್ ತಿಂಗಳು ಕಸಬರಿ ಯಾರು ಹೋದವ ಕಸಬರಿ ಮನೆಗೆ ಹೋದಾನು ಬರ್ಕೋದ್ರೆ ಬರ್ಕೋಲ್ರ ಚಿಮ್ಮಸೈತಿಲ್ಲ ಸರ್. ಒಬ್ರಿ ಅವ್ರಿ ಇಡ್ರಿ, ನಾನು ಒಟ್ಟು ನಾನು ಮಾಡ್ಕೋತಿರ ರಾಯಬಾಗದಲ್ಲಿ ಕೋವಿಡ್ 19 ಸೆಂಟರ್ವನ್ನು ಸ್ಥಾಪನೆ ಮಾಡ್ಯಾರು. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ. ಈಗ ಬೆಳಗಾವಿದವರೊಬ್ಬರು ಡಾಕ್ಟರ್ ಇರಬೇಕಾಯ್ತು ಇಲ್ಲಿ ಅವರು ಪೇಷಂಟ್ಗಳ ಟ್ರೀಟ್ಮೆಂಟ್ಗೆ. ಇಲ್ಲಿ ಯಾವುದೇ ತರ ಡಾಕ್ಟರ್ ಒಳಗೆ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಕಾಟಾಚಾರಕ್ಕೆ ಒಂದೆರಡು ಮಾತ್ರೆಗಳು ಕೊಡುದು ಅವ್ರಿಗೆ ಸಫಿಶಿಯಂಟ್. ಇನ್ನೂ ಊಟದ ವ್ಯವಸ್ಥೆ ಆಗಿಲ್ಲ ಇವ್ರಿಗೆ, ತಹಸೀಲ್ದಾರ್ ಅವ್ರಿಗೆ ಇನ್ನೂ ರೇಷನ್ ಸಿಕ್ಕಿಲ್ಲ. ಈಗ ಸ್ವಲ್ಪ ಅಲ್ಲಿ ಇಲ್ಲಿ ಕೇಳ್ಕೊಂಡು ಮಾಡ್ಕೊಂಡು ತರಕತ್ತಾರು. ಅದಕ್ಕಾಗಿ ಇವತ್ತು ನಾವು ಮಾಧ್ಯಮಕ್ಕೆ ಹೇಳ್ಬೇಕಂದ್ರ ಇಲ್ಲಿ ಇರ್ತಕ್ಕಂತ ಶಾಸಕರ ಕಾಟಾಚಾರಕ್ಕೆ ಬಂದ ಕೋವಿಡ್ ಸೆಂಟರ್ ಅನ್ನ ನೋಡಿ ಹೋಗ್ಯಾರು. ಅದಕ್ಕಾಗಿ ಈ ತಾಲೂಕಿನ್ಯಾಗ ಕೊರೋನಾ ಪಾಸಿಟಿವ್ ಕೇಸ್ಗಳು ಹೆಚ್ಚಕ್ಕೆ ಮಾನ್ಯ ತಹಸೀಲ್ದಾರ್ ಗೆಜ್ಜೆ ಸಾಹೇಬರ್ ಅವರ ಕಾರಣ. ಅದಕ್ಕಾಗಿ ಇದನ್ನ ಎಚ್ಚೆತ್ತುಕೊಳ್ಳಬೇಕು. ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡ ಮುಂದಿನ ಕ್ರಮವನ್ನು ತಗೋಬೇಕು. ನಾನು ಜಿಲ್ಲಾಧಿಕಾರಿ ಮುಖಾಂತರ ಹೇಳ್ಬೇಕು, ಇವತ್ತು ಮಾಧ್ಯಮದವ್ರಿಗೆ ಹೇಳ್ಬೇಕೇನಂದ್ರ, ಇವತ್ತು ಕೋವಿಡ್ ಸೆಂಟರ್ದಾಗ ಭಾಳ ಈ ರಾಯಬಾಗ ತಾಲೂಕನ ಇವತ್ತು ಕೋವಿಡ್ ನಿನ್ನೆ ಒಂದು ಡೆತ್ ಆಗೈತಿ ಕುಲಕರ್ಣಿ ಅಂತ ಹೇಳಿ. ಅದಕ್ಕೆ ಏನ ಆದ್ರೆ ಬಿ ಇದಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಹೊಣೆಗಾರ ಆತಾರು. ಪೂರಾ ಎಲ್ಲ ಲಾಕ್ಡೌನ್ ಮಾಡ್ರಿ, ಮತ್ತೆ ಅವ್ರ ಎಲ್ಲೆಲ್ಲಿ ಪ್ರವಾಸ ಮಾಡಿ ಬಂದಾರೋ ಅದನ್ನೆಲ್ಲ ರಿಜಿಸ್ಟರ್ ತೆಗೆದ ಅವ್ರನ್ನೆಲ್ಲ ಹೋಮ್ ಕ್ವಾರಂಟೈನ್ ಮಾಡುವಂತ ವ್ಯವಸ್ಥೆಯಲ್ಲಿ ಇವತ್ತು ತಾಲೂಕಾಡಳಿತ ನಿರ್ಲಕ್ಷ್ಯ ತೋರೈತಿ.
ಇದಕ್ಕ ನಾವು ಜಿಲ್ಲಾಧಿಕಾರಿಗೆ ಆಗಲಿ ಮತ್ತು ಮಾನ್ಯ ಕರ್ನಾಟಕ ಸರ್ಕಾರಗ ಮಾಧ್ಯಮದ ಮುಖಾಂತರ ಹೇಳ್ತೇವ್ರಿ ಅರುಣ್ ಟಕ್ಕನ್ ಅವ್ರ ರಾಯ್ಬಾಗ್ ಕಸಬರ ಮನೆಗೆ ಹೋದಾನು ಬರ್ಕೋದ್ರ ಅಂದ್ರೆ ಬರ್ಕೋಲ್ರ ಚಿಮ್ಮಸೈತಿಲ್ಲ ಸರ್ ಒಬ್ರಿ ಅವ್ರಿ ನಾನು ಒಟ್ಟವಾಗಿ ನಾನ್ ಮಾಡ್ಕೋತಿರ ಮತ್ತು ರಾಯಬಾಗದಲ್ಲಿ COVID-19 ಸೆಂಟ್ರವನ್ನು ಸ್ಥಾಪನೆ ಮಾಡ್ಯಾರು. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ. ಈಗ ಬೆಳಗಾವಿದವರೊಬ್ಬರು ಡಾಕ್ಟರ್ ಇರಬೇಕಾಯ್ತು ಇಲ್ಲಿ. ಅವರು ಪೇಷಂಟ್ಗಳು ಟ್ರೀಟ್ಮೆಂಟ್ಗೆ ಇಲ್ಲಿ ಯಾವುದೇ ಥರ ಡಾಕ್ಟರ್ ಒಳಗೆ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಕಾಟಾಚಾರಕ್ಕೆ ಒಂದೆರಡು ಮಾತ್ರೆಗಳು ಕೊಡೋದು, ಅವ್ರಿಗೆ ಸಫಿಶಿಯಂಟ್ ಇನ್ನು ಊಟದ ವ್ಯವಸ್ಥೆ ಆಗಿಲ್ಲ, ಇವರಿಗೆ ತಹಸೀಲ್ದಾರ್ ಅವ್ರಿಗಿನ್ನ ರೇಷನ್ ಸಿಕ್ಕಿಲ್ಲ. ಈಗ ಸ್ವಲ್ಪ ಅಲ್ಲಿ ಇಲ್ಲಿ ಕೇಳ್ಕೊಂಡು ಮಾಡ್ಕೊಂಡು ತರಾಕತ್ತಾರೋ. ಅದಕ್ಕಾಗಿ ಇವತ್ತು ನಾವು ಮಾಧ್ಯಮಕ್ಕೆ ಹೇಳ್ಬೇಕಂದ್ರೆ ಇಲ್ಲಿ ಇರ್ತಕ್ಕಂತ ಶಾಸಕರ ಕಾಟಾಚಾರಕ್ಕೆ ಬಂದ ಕೋವಿಡ್ ಸೆಂಟರ್ ಅನ್ನ ನೋಡಿ ಹೋಗ್ಯಾರು. ಅದಕ್ಕಾಗಿ ಈ ತಾಲೂಕಿನ್ಯಾಗ ಕೊರೋನಾ ಪಾಸಿಟಿವ್ ಕೇಸ್ಗಳು ಹೆಚ್ಚಕ್ಕೆ ಮಾನ್ಯ ತಹಸೀಲ್ದಾರ್ ಗೆಜ್ಜೆ ಸಾಹೇಬರ್ ಅವರ ಕಾರಣ. ಅದಕ್ಕಾಗಿ ಇದನ್ನ ಎಚ್ಚೆತ್ತುಕೊಳ್ಳಬೇಕು. ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡ ಮುಂದಿನ ಕ್ರಮವನ್ನು ತಗೋಬೇಕು. ನಾನು ಜಿಲ್ಲಾಧಿಕಾರಿ ಮುಖಾಂತರ ಹೇಳಬೇಕು, ಇವತ್ತು ಮಾಧ್ಯಮದವ್ರಿಗೆ ಹೇಳ್ಬೇಕೇನಂದ್ರ, ಇವತ್ತು ಕೋವಿಡ್ ಸೆಂಟರ್ದಾಗ ಬಹಳ ಈ ರಾಯಬಾಗ ತಾಲೂಕನ ಇವತ್ತು ಕೋವಿಡ್ ನಿನ್ನೆ ಒಂದು ಡೆತ್ ಆಗೈತಿ ಕುಲಕರ್ಣಿ ಅಂತ ಹೇಳಿ. ಅದಕ್ಕೆ ಏನ ಆದ್ರೆ ಬಿ ಇದಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಹೊಣೆಗಾರ ಆತಾರೋ, ಪೂರಾ ಎಲ್ಲ ಲಾಕ್ಡೌನ್ ಮಾಡ್ರಿ, ಮತ್ತು ಅವ್ರ ಎಲ್ಲೆಲ್ಲಿ ಪ್ರವಾಸ ಮಾಡಿ ಬಂದಾರೋ ಅದನ್ನೆಲ್ಲ ರಿಜಿಸ್ಟರ್ ತೆಗೆದ ಅವ್ರನ್ನೆಲ್ಲ ಹೋಮ್ ಕ್ವಾರಂಟೈನ್ ಮಾಡುವಂಥ ವ್ಯವಸ್ಥೆಯಲ್ಲಿ ಇವತ್ತು ತಾಲೂಕು ಆಡಳಿತ ನಿರ್ಲಕ್ಷ್ಯ ತೋರೈತಿ. ಇದಕ್ಕೆ ನಾವು ಜಿಲ್ಲಾಧಿಕಾರಿಗೆ ಆಗಲಿ ಮತ್ತು ಮಾನ್ಯ ಕರ್ನಾಟಕ ಸರ್ಕಾರ ಮಾಧ್ಯಮದ ಮುಖಾಂತರ ಹೇಳ್ತೇವ್ರಿ ಅರುಣ್ ಟಕ್ಕನ್ ಅವ್ರ ರಾಯಬಾಗ್. ಕಸಬರ ಮನೆಗೆ ಹೋದಾನು ಬರ್ಕೋದ್ರ ಅಂದ್ರೆ ಬರ್ಕೋಲ್ರ ಚಿಮ್ಮಸೈತಿಲ್ಲ ಸರ್ ಒಬ್ರಿ ಅವ್ರಿ ಇಡ್ರಿ ನಾನು ಒಟ್ಟವಾಗಿ ನಾನ್ ಮಾಡ್ಕೋತಿರ ರಾಯಬಾಗದಲ್ಲಿ COVID-19 ಸೆಂಟರ್ವನ್ನು ಸ್ಥಾಪನೆ ಮಾಡ್ಯಾರು. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ. ಈಗ ಬೆಳಗಾವಿದವರೊಬ್ಬರು ಡಾಕ್ಟರ್ ಇರಬೇಕಾಯ್ತು ಇಲ್ಲಿ. ಅವರು ಪೇಷಂಟ್ಗಳು ಟ್ರೀಟ್ಮೆಂಟ್ಗೆ ಇಲ್ಲಿ ಯಾವುದೇ ಥರ ಡಾಕ್ಟರ್ ಒಳಗೆ ಹೋಗಿ ಅವ್ರಿಗೆ ಟ್ರೀಟ್ಮೆಂಟು ಕೊಡ್ತಾ ಇಲ್ಲ. ಕಾಟಾಚಾರಕ್ಕೆ ಒಂದೆರಡು ಮಾತ್ರೆಗಳು ಕೊಡೋದು,
ಅವ್ರಿಗೆ ಸಫಿಷಿಯಂಟ್ ಏನೋ ಊಟದ ವ್ಯವಸ್ಥೆ ಆಗಿಲ್ಲ, ಇವ್ರಿಗೆ ತಹಸೀಲ್ದಾರ್ ಅವ್ರಿಗೆ ಏನೋ ರೇಷನ್ ಸಿಕ್ಕಿಲ್ಲ, ಈಗ ಸ್ವಲ್ಪ ಅಲ್ಲಿ ಇಲ್ಲಿ ಕೇಳ್ಕೊಂಡು ಮಾಡ್ಕೊಂಡು ತರಾಕತ್ತಾರು. ಅದಕ್ಕಾಗಿ ಇವತ್ ನಾವು ಮಾಧ್ಯಮಕ್ಕೆ ಹೇಳ್ಬೇಕಂದ್ರ ಇಲ್ಲಿ ಇರ್ತಕ್ಕಂತ ಶಾಸಕರ ಕಾಟಾಚಾರಕ್ಕೆ ಬಂದ ಕೋವಿಡ್ ಸೆಂಟರ್ ಅನ್ನ ನೋಡಿ ಹೋಗ್ಯಾರು. ಅದಕ್ಕಾಗಿ ಈ ತಾಲೂಕಿನ್ಯಾಗ ಕೊರೋನಾ ಪಾಸಿಟಿವ್ ಕೇಸ್ಗಳು ಹೆಚ್ಚಾಗ ಮಾನ್ಯ ತಹಸೀಲ್ದಾರ್ ಗೆಜ್ಜೆ ಸಾಹೇಬರ್ ಅವರ ಕಾರಣ. ಅದಕ್ಕಾಗಿ ಇದನ್ನ ಎಚ್ಚೆತ್ತುಕೊಳ್ಳಬೇಕು. ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡ ಮುಂದಿನ ಕ್ರಮವನ್ನು ತಗೋಬೇಕು. ನಾನು ಜಿಲ್ಲಾಧಿಕಾರಿ ಮುಖಾಂತರ ಹೇಳ್ಬೇಕು, ಇವತ್ತು ಮಾಧ್ಯಮದವ್ರಿಗೆ ಹೇಳ್ಬೇಕೇನಂದ್ರ, ಇವತ್ತು ಕೋವಿಡ್ ಸೆಂಟರ್ದಾಗ ಬಹಳ ಈ ರಾಯಬಾಗ ತಾಲೂಕನ ಇವತ್ತು ಕೋವಿಡ್ ನಿನ್ನೆ ಒಂದು ಡೆತ್ ಆಗೈತಿ ಕುಲಕರ್ಣಿ ಅಂತ ಹೇಳಿ. ಅದಕ್ಕಾಗಿ ಏನ ಆದ್ರೆ ಬಿ ಇದಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಹೊಣೆಗಾರ ಆತಾರು, ಪೂರಾ ಎಲ್ಲ ಲಾಕ್ಡೌನ್ ಮಾಡ್ರಿ, ಮತ್ತೆ ಅವ್ರ ಎಲ್ಲೆಲ್ಲಿ ಪ್ರವಾಸ ಮಾಡಿ ಬಂದರೋ ಅದನ್ನೆಲ್ಲ ರಿಜಿಸ್ಟರ್ ತೆಗೆದ ಅವ್ರನ್ನೆಲ್ಲ ಹೋಮ್ ಕ್ವಾರಂಟೈನ್ ಮಾಡುವಂತ ವ್ಯವಸ್ಥೆಯಲ್ಲಿ ಇವತ್ತು ತಾಲೂಕು ಆಡಳಿತ ನಿರ್ಲಕ್ಷ್ಯ ತೋರೈತಿ. ಇದಕ್ಕೆ ನಾವು ಜಿಲ್ಲಾಧಿಕಾರಿಗೆ ಆಗಲಿ ಮತ್ತು ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಮಾಧ್ಯಮದ ಮುಖಾಂತರ ಹೇಳ್ತೀವ್ರಿ, ಅರುಣ್ ಟಕ್ಕನ್ ಅವ್ರ ರಾಯಬಾಗ್. ಸರ್ ಕಸ್ಬರಿ ಯಾರು ಕಸ್ಬರಿ ಕಸ್ಬರಿ ಯಾರು ಹೋದ ಕಸ್ಬರಿ ಮನೆಗೆ ಹೋದಾನು ಬರ್ಕೋದ್ರೆ ಬರ್ಕೊಳ್ಳೋದ್ರಿಮ್ಮತ್ತೈತಿಲ್ಲ ಸರ್ ಒಬ್ರಿ ಅವ್ರಿ ಇಡ್ರಿ ನಾನು ಒಟ್ಟು ನಾನು ಮಾಡ್ಕೋತೀರ ಯಾರು